ದೇಹಕ್ಕೆ ಬೇಕಾದಷ್ಟು ಥೈರಾಯ್ಡ್ ಹಾರ್ಮೋನ್ ಉತ್ಪಾದನೆ ಆಗದಿದ್ರೆ ಹೈಪೋಥೈರಾಯಿಡಿಸಂ ಕಾಯಿಲೆ ಎದುರಾಗುತ್ತೆ. ಇದು ಸ್ಥೂಲಕಾಯದಂತಹ ಗಂಭೀರ ಆರೋಗ್ಯ ಸಮಸ್ಯೆಗೆ ಕಾರಣ ಆಗಬಹುದು. ಇದರ ಜೊತೆಗೆ ಇನ್ನಷ್ಟು ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಹೀಗಾಗಿ ಹೈಪೋಥೈರಾಯಿಡಿಸಂ ಇದ್ದವರಿಗೆ ಆರೋಗ್ಯ ಸುಧಾರಿಸಲು ಇಲ್ಲಿದೆ ಪರ್ಫೆಕ್ಟ್ ಆಹಾರ ಕ್ರಮ. ಹೈಪೋಥೈರಾಯಿಡಿಸಂ ಇದ್ದವರು ಕಡ್ಡಾಯವಾಗಿ ಸೇವಿಸಲೇಬೇಕಾದ ಆಹಾರಗಳಿವು. ಹೈಪೋಥೈರಾಯಿಡಿಸಂ ಇತ್ತೀಚಿನ ದಿನಗಳಲ್ಲಿ ಬಹುತೇಕರನ್ನು ಕಾಡುವ ಅನಾರೋಗ್ಯ ಸಮಸ್ಯೆಯಾಗಿದೆ. ಇದಕ್ಕೆ ನಿಮ್ಮ ಜೀವನ ಶೈಲಿ ಅಥವಾ ಕುಟುಂಬದ ಹಿನ್ನೆಲೆಯಿಂದಲೂ ಇದು ಬರೋ ಸಾಧ್ಯತೆ ಇದೆ. ಇದು ಒಮ್ಮೆ ಬಂದರೆ ಮತ್ತೆ ಹೋಗುವಂಥ ಕಾಯಿಲೆ ಅಲ್ಲ, ಆದರೆ ಇದಕ್ಕೆ ನಿರಂತರ ಚಿಕಿತ್ಸೆ ಅತ್ಯಗತ್ಯ. ನಿರ್ಲಕ್ಷ್ಯ ವಹಿಸಿದರೆ ಪ್ರಾಣಾಪಾಯದ ಸಾಧ್ಯತೆಯೇ ಹೆಚ್ಚು. ಕತ್ತಿನ ಮುಂಭಾಗದಲ್ಲಿರುವ ಚಿಟ್ಟೆಯಾಕಾರದ ಗ್ರಂಥಿ ಥೈರಾಯ್ಡ್, ಇದೊಂದು ನಿರ್ನಾಳ ಗ್ರಂಥಿ. ಈ ಗ್ರಂಥಿ ನಿಮ್ಮ ಶರೀರಕ್ಕೆ ಅವಶ್ಯಕವಾದ T3 ಮತ್ತು T4 ಅನ್ನುವ ಎರಡು ಹಾರ್ಮೋನುಗಳನ್ನು ಉತ್ಪಾದಿಸುತ್ತೆ. ಈ ಹಾರ್ಮೋನುಗಳು ನಿಮ್ಮ ಶರೀರದಲ್ಲಿ ಆಹಾರ, ಜೀರ್ಣ ಶಕ್ತಿ ಉತ್ಪಾದನೆ ಮುಂತಾದ ಅನೇಕ ಚಯಾಪಚಯ ಸಂಬಂಧಿತ ಕಾರ್ಯಗಳನ್ನು ನಿಯಂತ್ರಿಸುತ್ತೆ. ಥೈರಾಯ್ಡ್ ಹಾರ್ಮೋನುಗಳು ಇತರ ನಿರ್ನಾಳ ಗ್ರಂಥಿಗಳ ಕಾರ್ಯಗಳನ್ನು ನಿಯಂತ್ರಿಸುತ್ತೆ. ಈ ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಗ್ರಂಥಿ ದೇಹಕ್ಕೆ ಬೇಕಾದಷ್ಟು ಥೈರಾಯ್ಡ್ ಹಾರ್ಮೋನ್ ಉತ್ಪಾದಿಸದಿದ್ದರೆ ರಕ್ತದಲ್ಲಿ ಥೈರಾಯ್ಡ್ ಹಾರ್ಮೋನಿನ ಮಟ್ಟ ಕುಸಿಯುತ್ತೆ. ಇದನ್ನು ಹೈಪೋಥೈರಾಯ್ಡಿಸಮ್ ಎಂದು ಕರೀತೇವೆ. ಹೈಪೋ ಅಂದರೆ ಕಡಿಮೆ ಎಂದರ್ಥ. ಹೈಪೋಥೈರಾಯ್ಡಿಸಮ್ ಇರೋರು ಅನುಸರಿಸಲೇಬೇಕಾದ ಆಹಾರ ಕ್ರಮದ ಬಗ್ಗೆ ಗಮನಹರಿಸುವುದಾದರೆ, ಪ್ರಮುಖವಾಗಿ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಇರೋರು ಸೋಯಾ ಆಹಾರಗಳನ್ನು ತ್ಯಜಿಸಬೇಕು. ಯಾಕಂದರೆ ಇವುಗಳು ಥೈರಾಕ್ಸಿನ್ ಹೀರಿಕೊಳ್ಳುವಿಕೆಯನ್ನು ಅಡ್ಡಿಪಡಿಸಬಹುದು. ನಿಮ್ಮ ಆಹಾರದಿಂದ ಸೋಯಾ ಅಥವಾ ಸೋಯಾ ಹಾಲು ಆಧಾರಿತ ಉತ್ಪನ್ನಗಳನ್ನು ಸೇವಿಸಲೇಬಾರದು. ನೀವು ಸೋಯಾ ಆಹಾರವನ್ನು ಸೇವಿಸಲೇಬೇಕಾದರೆ ಸೋಯಾ ಹೀರಿಕೊಳ್ಳುವಿಕೆಯನ್ನು ತಡೆಯುವ ಸಾಧ್ಯತೆಗಳನ್ನು ಕಡಿಮೆ ಮಾಡಲು ನಿಮ್ಮ ಊಟ ಮತ್ತು ಔಷಧಿಗಳ ನಡುವಿನ ಅಂತರವನ್ನು ಇರಿಸಿ. ಈ ಮೂಲಕ ನಿಮ್ಮ ಥೈರಾಯ್ಡ್ ಬಗ್ಗೆ ಚಿಂತಿಸದೆ ಸೋಯಾ ಸೇವಿಸಬಹುದು. ಪಾಲಕ್, ಹಸಿ ಎಲೆಕೋಸು, ಸಾಸಿವೆ ಸೊಪ್ಪುಗಳು, ಕೇಲ್ನಂತಹ ಸೊಪ್ಪುಗಳು ನಿಮ್ಮ ದೇಹವು ಪಡೆಯುವ ಅಯೋಡಿನ್ ಅನ್ನು ಬಳಸುವ ಸಾಮರ್ಥ್ಯವನ್ನು ಅಡ್ಡಿಪಡಿಸುತ್ತೆ. ಈ ಪೋಷಕಾಂಶದ ಹೀರಿಕೊಳ್ಳುವಿಕೆಯ ಮೇಲೆ ಅದರ ಪರಿಣಾಮವು ಥೈರಾಯ್ಡ್ ಕಾರ್ಯವನ್ನು ನಿಗ್ರಹಿಸುತ್ತೆ. ಆದಾಗ್ಯೂ ಈ ಸೊಪ್ಪುಗಳನ್ನು ಸೇವಿಸಲು ಬಯಸೋರು ಹಸಿ ಸೊಪ್ಪು ಸೇವಿಸದೆ ಬಳಸೋ ಮೊದಲು ಅವುಗಳನ್ನು ಚೆನ್ನಾಗಿ ಬೇಯಿಸಿ ಸೇವಿಸಿ. ಆದರೆ ಈ ಸೇವನೆಯು ಕೂಡ ಮಿತವಾಗಿರಲಿ. ಹೂಕೋಸು, ಕೋಸುಗಡ್ಡೆ ಮತ್ತು ಎಲೆಕೋಸು ಇವು ತುಂಬ ಆರೋಗ್ಯಕರ ತರಕಾರಿಗಳು ಮತ್ತು ಪೋಷಕಾಂಶಗಳಿಂದಲೂ ಕೂಡ ತುಂಬಿವೆ. ಆದರೂ ಕ್ರೂಸಿಫೆರಸ್ ತರಕಾರಿಗಳು ಹೈಪೋಥೈರಾಯ್ಡಿಸಮ್ ಹೊಂದಿರೋರಿಗೆ ಸಮಸ್ಯೆಯಾಗಬಹುದು. ಹೂಕೋಸು, ಬ್ರೆಸಲ್ಸ್ ಮೊಗುಗಳು, ಎಲೆಕೋಸು ಹಾಗೆಯೇ ಕೋಸುಗಡ್ಡೆಯಂಥ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಿ. ವಿಶೇಷವಾಗಿ ನೀವು ಅವುಗಳನ್ನು ಹಸಿಯಾಗಿ ತಿಂತಿದ್ರೆ ಹಿಂದೆ ತಪ್ಪಿಸಿ. ಅವುಗಳು ಗ್ರೈಟ್ರೋಜೆನಿಕ್ ಎಂದು ತಿಳಿದಿದ್ದರೂ ಇತರ ಆಹಾರಗಳಿಗಿಂತ ಇವು ಹೆಚ್ಚು ಸಮಸ್ಯಾತ್ಮಕವಾಗಿವೆ. ಇನ್ನು ಮೂಲಂಗಿ, ಬೀಟ್ರೂಟ್ಗಳು ಎಲೆಕೋಸು ಅಥವಾ ಕೋಸುಗಡ್ಡೆಯಂತೆಯೇ ಒಂದೇ ವರ್ಗಕ್ಕೆ ಸೇರಿದವು ಅಂತ ನಿಮಗೆ ಅನಿಸುವುದಿಲ್ಲ. ಆದರೆ ಈ ಬೇರು ತರಕಾರಿಗಳು ಸಹ ಬ್ರಾಸಿಕಾ ತರಕಾರಿಗಳಾಗಿವೆ. ನೀವು ಹೈಪೋಥೈರಾಯಿಡಿಸಮ್ ಹೊಂದಿದರೆ ಇವುಗಳನ್ನು ಆದಷ್ಟು ತಪ್ಪಿಸೋದು ಉತ್ತಮ. ಇನ್ನು ಗ್ಲುಟನ್ ಧಾನ್ಯಗಳು ಆರೋಗ್ಯಕರವಾಗಿದ್ದರೂ ಕೂಡ ನೀವು ಹೈಪೋಥೈರಾಯಿಡಿಸಮ್ ಹೊಂದಿದರೆ ದೇಹದಲ್ಲಿ ಇವು ಉರಿಯೂತವನ್ನು ಕಡಿಮೆ ಮಾಡಲು ನೀವು ಅಲರ್ಜಿಯ ಈ ಆಹಾರಗಳನ್ನು ತಪ್ಪಿಸಬೇಕು. ಇದು ಅಂಟು ಹೊಂದಿರೋ ಧಾನ್ಯಗಳನ್ನು ಒಳಗೊಂಡಿರುತ್ತೆ. ನೀವು ಗ್ಲುಟನ್ ಅಂಶದ ಆಹಾರ ಸೇವಿಸಿದಾಗ ನಿಮ್ಮ ದೇಹವು ಉರಿಯೂತದ ಒತ್ತಡವನ್ನು ಅನುಭವಿಸಲು ಕಾರಣವಾಗುವ ಉದರದ ಕಾಯಿಲೆಯು ಆಟೋ ಇಮ್ಯೂನ್ ಥೈರಾಯ್ಡ್ ಕಾಯಿಲೆ ಹೊಂದಿರುವ ಜನರಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ ಅಂತ ಸಂಶೋಧನೆ ಕಂಡುಹಿಡಿದಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.